ಒಡವೆಗೆ ಸೀರೆ ಪರ್ಚೇಸ್ ಗೆ ಇಷ್ಟೊಂದು ದುಡ್ಡು ಕಟ್ಟಾಗಿದೆ ಅಕ್ಕ ಯಾಕೆ ಇಲ್ಲೇ ನಿಂತು ಬಿಟ್ರಿ ಏನಾದರೂ ಬೇಕಾಗಿತ್ತಾ ಏನಿಲ್ಲ ಏನೋ ಇಲ್ವಾ ಆ ಅಕ್ಕ ನಿಮ್ಮ ಮನಸಲ್ಲಿ ಏನೋ ಓಡ್ತಾ ಇದೆ ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಏನೇ ಇದ್ರು ನನ್ನ ಹತ್ರ ಹೇಳಿ ಅಕ್ಕ ಪಾರ್ವತಿಗೆ ಸೀರೆ ಒಡವೆನಲ್ಲ ಯಾರು ಪರ್ಚೇಸ್ ಮಾಡಿಸಿದ್ದು ನಾನೇ ಅಕ್ಕ ನೀನಾ ಹೂ ಅಕ್ಕ ಆದ್ರೆ ನನ್ನ ಮೂಲಕ ತರಿಸ್ಕೊಂಡಿದ್ದು ಪಾರ್ವತಿ ಅಂದ್ರೆ ಅಂದ್ರೆ ಇದೇ ತರ ಸೀರೆ ಬೇಕು ಇಷ್ಟೇ ಕಾಸ್ಟ್ಲಿ ಒಡವೆ ಬೇಕು ಅಂತ ಪಾರ್ವತಿನೇ ಖುದ್ದಾಗಿ ನನಗೆ ಹೇಳಿ ತರಿಸ್ಕೊಂಡಿದ್ದಕ್ಕ ಆದ್ರೆ ಪ್ರಾಮಿಸ್ ಅಕ್ಕ ಅವಳು ಕೇಳಿದ ರೀತಿ ಮಾತ್ರ ನನಗೊಂದು ಚೂರು ಇಷ್ಟ ಆಗಲಿಲ್ಲ ಯಾಕೆ ಅಂತ ಕೇಳೋಣ ಅಂತ ಅನ್ಕೊಂಡ್ರೆ ಎಲ್ಲರೂ ನನ್ನನ್ನೇ ಕೆಟ್ಟವಳನ್ನಾಗಿ ಮಾಡಿಬಿಡ್ತಾರೆ ಅದಕ್ಕೆ ನನಗೆ ಯಾಕೆ ಊರು ಸಾಬ್ರಿ ಅಂತ ನಿಮಗೂ ವಿಷಯನ ಹೇಳ್ದೆ ಅವಳು ಕೇಳಿದನೆಲ್ಲ ತರಿಸ್ಕೊಟ್ಬಿಟ್ಟೆ ಅಕ್ಕ ಬೀದಿ ಲೋಗೋ ನಾಯಿನ ಉಪ್ಪರ್ಗೆ ಮೇಲೆ ತಂದು ಕೂರಿಸಿದ್ರೆ ಹಿಂಗೆ ಅಕ್ಕ ನೋಡ್ಕೊಳ್ಳೋದು ಪಾರ್ವತಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ದಾಮಿನಿ ಜಾಸ್ತಿ ಮಾತು ಬೇಡ ಖರ್ಚಾಗಿರೋ ಹಣದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಒಂದು ದಿನಕ್ಕೆ ಕ್ರೆಡಿಟ್ ಕಾರ್ಡ್ ಗಾಗ್ಲಿ ಡೆಬಿಟ್ ಕಾರ್ಡ್ ಗಾಗ್ಲಿ ಎಷ್ಟು ಲಿಮಿಟ್ ಇದೆ ಅನ್ನೋದು ನನಗೆ ಗೊತ್ತು ಆದರೂ ಇಷ್ಟೊಂದೆಲ್ಲ ಹೇಗೆ ತರಿಸ್ಕೊಂಡ್ರು ಅಂತ ನಿನಗೇನಾದರೂ ಗೊತ್ತಾ ಅದು ಏನು ಹೇಳು ನೀವು ಅನ್ಕೊಂಡಿರೋದು ನಿಜ ಅಕ್ಕ ಕಾರ್ಡಲ್ಲಿರೋ ದುಡ್ಡಿಂದ ಅಷ್ಟೊಂದು ಸೀರೆ ಒಡವೇನ ತರಿಸ್ಕೊಳ್ಳೋಕಾಗಲಿಲ್ಲ ದುಡ್ಡು ಸ್ವಲ್ಪ ಶಾರ್ಟೇಜ್ ಆಯಿತು ಹಾಗಾದರೆ ಸಾಲ ಮಾಡಿದ್ರಾ ಅಯ್ಯೋ ಇಲ್ಲ ಅಕ್ಕ ಒಡವೆಗೆ ಕೊಡಬೇಕಾಗಿದ್ದ ಬಾಕಿ ದುಡ್ಡನ್ನ ಪ್ರೀತುನೇ ತಂದುಕೊಟ್ಟ ಪ್ರೀತುನ ಹೇಗೆ ಎಲ್ಲಿಂದ ತಂದುಕೊಟ್ಟ ಅಕ್ಕ ಈ ವಿಷಯ ತುಂಬ ಸೀಕ್ರೆಟ್ ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ತೀನಿ ಆಯ್ತು ಹೇಳಲ್ಲ ಹೇಳು ಅಕ್ಕ ಅದು ಪ್ರೀತು ಆ ಪಾರ್ವತಿಗೋಸ್ಕರ ಮೈದುನ ಅನ್ನೋ ಒಂದ್ ಕನ್ಸರ್ನ್ ಇಲ್ಲದೆ ಪಾಪ ನಮ್ ಪ್ರೀತು ಹತ್ರ ತುಂಬಾ ಕೆಲಸ ಮಾಡಿಸ್ಕೊತಿದ್ದಾಳಕ್ಕ ಇದ್ರಲ್ಲಿ ನಮ್ ಪ್ರೀತುದೇನು ತಪ್ಪಿಲ್ಲಕ್ಕ ಪ್ರಾಮಿಸ್ ಖಂಡಿತ ತಪ್ಪಿದೆ ಪಾರ್ವತಿ ಬಗ್ಗೆ ಅಕ್ಕನ್ಗೆ ಚಾಡಿ ಹೇಳ್ಬೇಕಾಗಿತ್ತು ಸಿಕ್ಕಾಕ್ಸ್ಬೇಕಾಗಿತ್ತು ಆ ಕೆಲಸ ನೀಟಾಗಿ ಮುಗೀತು ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು ಈ ಸೀಕ್ರೆಟ್ ಮಿಷನ್ ಅಲ್ಲಿ ನನ್ನ ಹೆಸರು ಎಲ್ಲೂ ಬರದೇ ಇದ್ರೆ ಅಷ್ಟೇ ಸಾಕು ಅಕ್ಕನ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ ಅವ್ರು ನನ್ನ ಹೆಸರನ್ನ ಎಲ್ಲೂ ಬಿಟ್ಕೊಡಲ್ಲ ಯಾರು ಹಾಳಾಗೋದ್ರೆ ನನಗೇನು ನಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಲ್ವಾ ಫ್ರೆಂಡ್ಸ್ ಯಜಮಾನ್ರೆ ಏನಾಯ್ತು ನಿಮ್ಗೆ ಪಾರು ನನಗೆ ಆಗ್ತಿರೋ ಖುಷಿಗೆ ನನ್ನ ಮುದ್ದಿನ ಹೆಂಡತಿನ ತಿರುಗಿಸ್ತಾ ಇದ್ದೀನಿ ನಿಜವಾಗ್ಲು ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೂ ಅಷ್ಟೇ ಯಜಮಾನ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತೂ ಅನ್ಕೊಂಡಿದ್ನ ಸಾಧಿಸ್ಬಿಟ್ಟಿಯಲ್ಲ ಗ್ರೇಟ್ ಪಾರು ನೀನು ಮೊದಲನೇ ಪರೀಕ್ಷೆಯಲ್ಲಿ ಹೇಗೂ ಗೆದ್ದಾಯ್ತು ಇನ್ನು 9 ಪರೀಕ್ಷೆಯಲ್ಲಿ ಗೆದ್ಬಿಟ್ರೆ ಅಮ್ಮ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದು ಗ್ಯಾರಂಟಿ ಇದಕ್ಕೆ ನೀವೆಲ್ಲರೂ ಕಾರಣ ಯಜಮಾನ್ರೆ ಪ್ರತಿ ಸಲ ನಾನು ಕುಕ್ತಿರುವಾಗ ನೀವೆಲ್ಲರೂ ಸೇರಿ ಧೈರ್ಯ ಕೊಡ್ತಿದ್ದಿದ್ದು ಹುರ್ದುಂಬಿಸ್ತಿದ್ದ ರೀತಿನೇ ನನ್ನನ್ನು ಗೆಲ್ಲೋ ಮಟ್ಟಕ್ಕೆ ಬೆಳೆಸಿದೆ ಅಲ್ಲದೆ ಅವತ್ತು ಅರಸನಕೋಟೆ ಸೊಸೆಗಿರಬೇಕಾಗಿರೋ ಗತ್ತು ಗಾಂಭೀರ್ಯನೇ ಇಲ್ಲ ಅಂದರು ಇವತ್ತು ನಾನು ಅವ್ರ ಥರ ತಯಾರಾಗಿರೋ ಗತ್ತು ಗಾಂಭೀರ್ಯನ ನೋಡಿ ಮೆಚ್ಚಿಕೊಂಡ್ರು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗೊತ್ತಾ
ಪ್ರೀತು ಪ್ರೀತು ಮಾಮ್ ಯಾಕೆ ಕರೆದ್ರಿ ಸೀರೆ ಒಡವೆಗಳಿಗೆ ಖರ್ಚು ಮಾಡಿರೋ ದುಡ್ಡಿನ ಮಾಹಿತಿ ನನ್ನ ಮೊಬೈಲ್ಗೆ ಅಂದ್ರೆ ಅದು ರಿಜಿಸ್ಟರ್ಡ್ ನಂಬರ್ ಆಗಿರೋದ್ರಿಂದ ಇದಕ್ಕೆ ಮಾಹಿತಿ ಬಂದಿದೆ ನಿನಗೋಸ್ಕರ ತಗೊಂಡಿರೋ ಸೀರೆ ಒಡವೆಗಳ ಒಟ್ಟು ದುಡ್ಡು 17 ಲಕ್ಷ ಆಗಿದೆ ಇಲ್ಲಮ್ಮ ಈ ಸೀರೆ ಬೆಲೆ ಬರೀ 5000 ರೂಪಾಯಿ ಅಷ್ಟೇ ಅಲ್ಲ ಇದರ ಬೆಲೆ 50000 ರೂಪಾಯಿ ಸೀರೆಗೆ ಒಡವೆಗೆ ಖರ್ಚಾಗಿರೋ ದುಡ್ಡು ಇಂತಿಷ್ಟು ಅಂತ ನನ್ನ ಮೊಬೈಲ್ಗೆ ಮೆಸೇಜ್ ಬಂದಿದೆ ಯಾಕೆ ಇಷ್ಟು ಖರ್ಚಾಯಿತು ಅನ್ನೋದು ನನ್ನ ಪ್ರಶ್ನೆ ಅಲ್ಲ ಎಲ್ಲರ ಹತ್ರ ಇರೋ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲವನ್ನೂ ಒಟ್ಟಿಗೆ ಸ್ವೈಪ್ ಮಾಡಿದ್ರೂ ಕೂಡ ಒಂದೇ ದಿನದಲ್ಲಿ 17 ಲಕ್ಷ ರೂಪಾಯಿ ಲಿಮಿಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ದುಡ್ಡನ್ನ ಹೇಗೆ ಅರೇಂಜ್ ಮಾಡಿದ್ರಿ ಅದು ನನ್ನ ಫ್ರೆಂಡ್ ಹತ್ರ ಸ್ವಲ್ಪ ಅಮೌಂಟ್ ಸಾಲ ಇಸ್ಕೊಂಡೆ ಮಾಮ್ ಯಾವ ಫ್ರೆಂಡ್ ನನ್ನ ಹಳೆ ಫ್ರೆಂಡ್ ವಿನಾಯಕ್ ಅಂತ ಅವನ ನಂಬರ್ ಕೊಡು ಕೇಳ್ತೀನಿ ಯಾಕಪ್ಪ ಫ್ರೆಂಡ್ ನ ಕೇಳ್ತೀನಿ ಅಂತ ಹೇಳ್ತಿದ್ದ ಹಾಗೆ ಗಾಬರಿ ಆಗ್ತಿದೀಯಾ ಹೇಳು ಎಷ್ಟು ದಿವಸದಿಂದ ಈ ಬೆಟ್ಟಿಂಗ್ ಆಡ್ತಿದೀಯ ಈ ಮುಂಚೆ ಕೂಡ ಬೆಟ್ಟಿಂಗ್ ಆಡಿದೀಯ ಇವತ್ತವರೆಗೂ ಆಡೇ ಇಲ್ಲ ಅದು ಅದಕ್ಕೆ ಒಡವೆಗೆ ಶಾರ್ಟೇಜ್ ಬಂತು ದುಡ್ಡು ಅದಕ್ಕೋಸ್ಕರ ಆಡಿದೆ ಬೆಟ್ಟಿಂಗ್ ಅನ್ನೋ ಕೆಟ್ಟ ದಂಧೆ ಅರಸನ ಕೋಟೆ ಹತ್ರ ಸುಳಿದು ಇರಲಿಲ್ಲ ನಮ್ಮ ಮನೆತನದ ಮರ್ಯಾದೆಗೆ ಮಸಿ ಬಳದ ಬಿಟ್ಟಿಯಲ್ಲ ನಾಚಿಕೆ ಆಗಲ್ಲ ನಿನಗೆ ಈ ವಿಷಯ ನಿನಗೆ ಗೊತ್ತಿರಲಿಲ್ವಾ ಪಾರ್ವತಿ ಇಲ್ಲಮ್ಮ ಅದಕ್ಕೆ ಮಾತ್ರ ಅಲ್ಲ ಬ್ರೋಗೂ ಗೊತ್ತಿಲ್ಲ ಅಮ್ಮ ಮನೆ ಯಜಮಾನಿ ಆದೊಳಗೆ ಮನೆಯ ಆಗು ಹೋಗುಗಳ ಬಗ್ಗೆ ಸಂಪೂರ್ಣ ವಿವರ ಗೊತ್ತಿರಬೇಕು ಯಾರು ಎಲ್ಲಿಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಇದು ಎಲ್ಲದರ ಅರಿವಿರಬೇಕು ಪ್ರೀತು ಇವತ್ತು ನೀನು ಜೂಜಾಟ ಆಡಿ ಸೀರೆ ಒಡವೆನ ಖರೀದಿ ಮಾಡಿರಬಹುದು ಆದರೆ ಯಾವಾಗಲೂ ಇಂಥ ಜೂಜಾಟದಲ್ಲಿ ನೀನು ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ಇರಲ್ಲ
ಇದು ಒಂದು ಕೆಟ್ಟ ದಂಧೆ ಇಟ್ಸ್ ಅ ಕ್ರೈಮ್ ಇವತ್ತು ನೀನು ಶುರು ಮಾಡಿರೋ ಈ ಜೂಜಾಟ ಇನ್ನು ಮುಂದೆನೂ ನಡೆಯಲ್ಲ ಅಂತ ಏನು ಗ್ಯಾರಂಟಿ ಮನುಷ್ಯನ ಕೆಟ್ಟದ್ದೇ ಬೇಗ ಸೆಳೆಯುತ್ತೆ ಅದು ಕುಡಿತ ಆಗಿರಬಹುದು ಧೂಮಪಾನ ಆಗಿರಬಹುದು ತಂಬಾಕು ಹಾಕೋದೇ ಆಗಿರಬಹುದು ಅದೊಂದರ ಅಂಟು ಜಾಡ್ಯದ ಹಾಗೆ ಒಂದು ಸಲ ಅದರ ಕಡೆಗೆ ಆಕರ್ಷಣೆ ಶುರುವಾದ್ರೆ ಮತ್ತೆ ಮತ್ತೆ ಅದು ಆಕರ್ಷಿಸುತ್ತಾನೇ ಇರುತ್ತೆ ಅದೊಂದರ ಚಕ್ರವ್ಯೂಹ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಆವರಿಸಿಕೊಳ್ಳತಾ ಇರುತ್ತೆ ಈಗ ನನ್ನ ಯೋಚನೆ ಅದೇ ನೀನು ಎಲ್ಲಿ ದಾರಿ ತಪ್ತೀಯೋ ಅಂತ ಆತಂಕ ತಪ್ಪಾಯ್ತು ಮಾಮ್ ಇನ್ನು ಯಾವತ್ತೀ ಥರ ಕೆಲಸ ಮಾಡೋಕ್ಕೆ ಹೋಗಲ್ಲ ಮಾಮ್ ಅರಸನಕೋಟೆ ಗೌರವ ನಿಮ್ಮ ಮರ್ಯಾದೆ ಉಳಿಯೋದ ಕೆಲಸ ಮಾತ್ರ ಮಾಡ್ತೀನಿ ತಪ್ಪಾಯ್ತು ಮಾಯ್ತು ಮಾಯ್ತು ತಪ್ಪಾಯ್ತು ತಪ್ಪು ಮಾರ್ಕ್ ಯಾಕೆ ಹಾಕಿದೆ ಗೊತ್ತಾ ಒಂದು ಮನೆಯ ಯಜಮಾನಿ ಆಗಬೇಕು ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಚಿನ್ನದ ಒಡವೆಗಳನ್ನು ಹಾಕೊಂಡು ಕೂತ್ಕೊಂಡ ತಕ್ಷಣ ಒಂದೊಂದು ರೂಪಾಯಿಯು ಎಲ್ಲಿಗೆ ಹೋಗ್ತಿದೆ ಹೇಗೆ ಖರ್ಚಾಗ್ತಿದೆ ಆದಾಯ ಎಷ್ಟಿದೆ ನ್ಯಾಯವಾಗಿ ಬರ್ತಾ ಇದೆಯಾ ನ್ಯಾಯಯುತವಾಗಿ ಬರ್ತಾ ಇದೆಯಾ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ ಅರಸನ ಕೋಟೆಯ ಯಜಮಾನಿ ಆಗೋಳಿಗೆ 5000 ರೂಪಾಯಿ ಬೆಲೆ ಬಾಳೋ ಸೀರೆಗೂ 50000 ರೂಪಾಯಿ ಬೆಲೆ ಬಾಳೋ ಸೀರೆಯ ಕ್ವಾಲಿಟಿಗೂ ವ್ಯತ್ಯಾಸ ಗೊತ್ತಾಗಲಿಲ್ಲ ಅಂದ್ರೆ ಇಡೀ ಒಂದು ಕಂಪನಿಯನ್ನ ಹೇಗೆ ನಡೆಸ್ತಾಳೆ ಇದಕ್ಕೆ ಎಲ್ಲರೂ ಉತ್ತರ ಕೊಡಬೇಕು ಹೌದಕ್ಕ ಪಾಪ ಇವಳಿಂದ ಇದೆಲ್ಲ ಮಾಡಕಾಗಲ್ಲ ಕಷ್ಟ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಸೀರೆನ ಯಾರೋ ಹೇಳಿದ್ರು ಅಂತ 5000 ರೂಪಾಯಿದು ಅಂತ ನಂಬಿಬಿಟ್ಲು ನಾಳೆ ಇನ್ಯಾರೋ ಅವರ ಬ್ಲ್ಯಾಕ್ ಮನಿನ ವೈಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಇವಳ ದೊಡ್ಡತನನ ಉಪಯೋಗಿಸ್ಕೊಳ್ಬಹುದು ಇಲ್ಲ ಕಳಪೆ ಪ್ರಾಡಕ್ಟ್ ಅನ್ನು ತಗೊಂಡು ಬಂದು ಇದೇ ಸೂಪರ್ಬ್ ಪ್ರಾಡಕ್ಟ್ ಅಂತ ಇವಳನ್ನ ನಂಬಿಸಬಹುದು ಅಲ್ವಾ
ನಮ್ಮ ಸುತ್ತಮುತ್ತ ಇರೋರನ್ನ ನಂಬಬೇಕು ನಿಜ ಅವರಿಗೆ ಕೆಲಸಗಳನ್ನ ಹಂಚಿ ಕೊಡಬೇಕು ಅದು ಸರಿನೇ ಆದರೆ ಸೀರೆ ಉಟ್ಕೊಳ್ಳೋಳಿಗೆ ಅದರ ಗುಣಮಟ್ಟ ಅದರ ಬೆಲೆ ಗೊತ್ತಾಗೋದು ಬೇಡವಾ ಇದು ಸಾಮಾನ್ಯ ತಿಳುವಳಿಕೆ ಅಲ್ವಾ ಕಂಪನಿ ನಡೆಸೋಳು ಕಂಪನಿಯ ಪ್ರಾಡಕ್ಟ್ಗೆ ಎಷ್ಟು ಖರ್ಚಾಗುತ್ತೆ ಅದರ ಆದಾಯ ಎಷ್ಟಿದೆ ಅಂತನೇ ಗೊತ್ತಿಲ್ಲದೆ ಹೋದ್ರೆ ಹೇಗೆ ಕಂಪನಿ ನಡೆಸೋದಕ್ಕೆ ಸಾಧ್ಯ ಅದಕ್ಕೆ ಸಾಮಾನ್ಯ ತಿಳುವಳಿಕೆ ಕಾಮನ್ ಸೆನ್ಸ್ ನಲ್ಲಿ ಪಾರ್ವತಿ ಸೋತಿದಾಳೆ ಸರಿ ಇಲ್ಲ ಅಲ್ಲ ನೀವು ಜೂಜಾಡಿ ಗೆದ್ದು ದುಡ್ಡಲ್ಲಿ ನನ್ನ ಒಡವೆ ಹಾಕೋಬೇಕಾಗಿತ್ತ ಇನ್ನು ನನಗೆ ಮಾತ್ರ ಅಲ್ಲ ಯಾರಿಗೂ ಸರಿ ಕಾಣಿಸಿಲ್ಲ ಆಗಲ್ಲ ಅದಕ್ಕೆ ಅದು ಏನಾಯ್ತು ಅಂದ್ರೆ ಮಾತಾಡ್ಬಿಡ ಅಣ್ಣ ತಮ್ಮಂದಿರ ಜಗಳ ಮಾತಲ್ಲಿರ್ಬೇಕೇ ಹೊರತು ಕೈ ಎತ್ತದ್ರಲ್ಲೋ ಅಥವಾ ಬೈಗುಳ್ದಲ್ಲೋ ಇರಬಾರ್ದು ಅವ್ರೀಗ ಚಿಕ್ಕ ಹುಡುಗ ಅಲ್ಲ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಅರಿವು ಅವ್ರಿಗೂ ಇದೆ ಏನಿದೆ ಇಷ್ಟು ದೊಡ್ಡವನಾಗಿದ್ರು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ತಾಸ್ ಕೇಳೋದಕ್ಕೆ ಜೂಜಾಡಕ್ಕೆ ಹೋಗಿದ್ದಾನೆ ನಾಳೆ ಇನ್ನೊಂದೇನೋ ಸಮಸ್ಯೆ ಬರುತ್ತೆ ಅವಾಗ ಎಲ್ಲಿಗೆ ಹೋಗ್ತೀಯಾ ಇಲ್ಲ ಬ್ರೋ ಅದು ಏನಲ್ಲ ಮತ್ತ್ಯಾಕೆ ಈ ರೀತಿ ಕೆಟ್ಟ ಕೆಲಸ ಕೈ ಹಾಕ್ದೆ ಪಾರ್ವತಿ ಸೋತ್ಲು ಅಂತ ನನಗೆ ಬೇಜಾರಿಲ್ಲ ನೀನ್ ಮಾಡಿರೋ ಕೆಲಸದಿಂದ ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಅವರಿಗೆ ತಾನು ಹೇಳ್ಕೊಟ್ಟಿರೋ ಸಂಸ್ಕಾರದ ಬಗ್ಗೆನೇ ಪ್ರಶ್ನೆ ಮೂಡೋ ತರ ಆಗಿದೆ ನೀನ್ ಮಾಡಿರೋ ಕೆಟ್ಟ ಕೆಲಸದಲ್ಲಿ 4 ಲಕ್ಷ ಲಾಭ ಬಂದಿರಬಹುದು ಆದ್ರೆ ಅದಕ್ಕಿಂತ ಆಗಿರೋ ನಷ್ಟನೇ ಜಾಸ್ತಿ ಜೊತೆಗೆ ಜರ್ನಿ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರುತ್ತೆ ತನ್ನ ಗಂಡಂಗೆ ಎಲ್ಲರ ಮುಂದೆ ಅವಮಾನ ಆಗಿದೆ ಅಂದ್ರೆ ಅವ್ರಿಗೆ ಎಷ್ಟು ಕೊರಕ್ತಿರ್ತಾಳೆ ಗೊತ್ತಾ 4 ಲಕ್ಷ ಶಾರ್ಟೇಜ್ ಆಗಿದೆ ಅಂದ್ರೆ ಅದನ್ನ ನಾನು ಹೊಂದಿಸ್ತಾ ಇರ್ಲಿಲ್ವಾ ನನಗೇನ ದೊಡ್ಡ ಅಮೌಂಟ ಅಂತದೇನು ದೊಡ್ಡ ಅಮೌಂಟ್ ಅಲ್ಲ ಅಂತ ಗೊತ್ತು ಬ್ರೋ ಮತ್ತೆ ಗೊತ್ತಿದ್ದು ಯಾಕಿಂತ ಕೆಲಸ ಮಾಡ್ದೆ ಸಾರಿ ಬ್ರೋ ನನಗೆ ಸಾರಿ ಕೇಳೋದಲ್ಲ ಅಮ್ಮ ಎಲ್ಲರ ಮುಂದೆ ನಿನಗೆ ಬೈತಾ ಇರುವಾಗ ಜನ ನಿಮ್ಮ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ಮೊದಲು ಅವಳ ಹತ್ರ ಹೋಗಿ ಸಾರಿ ಕೇಳು ಸರಿ ಬ್ರೋ ಸಾರಿ ಅದಕ್ಕೆ ಸಾರಿ ಬ್ರೋ